ಅಂದರೆ ಆ್ಯಕ್ಚುಲಿ ನಾನು ಚಿರು ಮತ್ತು ನಿಕ್ಕು ಪ್ರೆಗ್ನೆಂಟ್ ಅಲ್ಲಿ ಸಖತ್ ದಪ್ಪನ ಇದ್ದೆ. ಚಿರುದ್ರಲ್ಲಿ 93 ಕೆಜಿ ಆಗಿದ್ದೆ, ನಿಕ್ಕು ಪ್ರೆಗ್ನೆಂಟಲ್ಲಿ 87 ಕೆಜಿ ಆಗಿದ್ದೆ. ನಮ್ಮ ಚಿರು ನನಗೆ ಫುಲ್ ಹೆಲ್ಪ್ ಮಾಡ್ತಾವನೆ ಛತ್ರಿ ಇಟ್ಕೊಂಬಿಟ್ಟು, ಮಮ್ಮಿಗೆ ಬಿಸಿಲಾಗ್ಬಿಡುತ್ತೆ ಅಂತ ನೋಡಿ ಹೆಂಗೆ ಇಟ್ಕೊಂಡು ನಿಂತವನೆ. ಹೆಂಗಿದ್ದು ನಿಕ್ಕು, ಚೆನ್ನಾಗಿದ್ಯಾ? ಹ್ಯಾಪಿ? ಇಬ್ಬರು ಹ್ಯಾಪಿನಾ ಈಗ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಸ್ವಲ್ಪ ಹಪ್ಪಳ ಎಲ್ಲ ಮಾಡ್ಕೊಳ್ಳೋಣ, ಇವತ್ತು ಬೇರೆ ಥರ ಹಪ್ಪಳ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಮಧ್ಯಾಹ್ನ ಲಂಚಿಗೆ ಒಂದು ಬಾತನ್ನು ಮಾಡ್ತಿದ್ದೀನಿ. ಸೊ ಇವತ್ತಿನ ರೆಸಿಪಿಗಳು ಬಾತ್ ಮತ್ತು ಹಪ್ಪಳ, ಮಸಾಲ ಹಪ್ಪಳನ ಮಾಡ್ತಿದ್ದೀನಿ. ಅದ್ರ ಜೊತೆ ನೋಡೋಣ, ಟೈಮ್ ಏನಾದರೂ ಇದ್ದರೆ ಚಿರು ಮತ್ತು ನಿಕ್ಕು ಐಸ್ ಕ್ರೀಮ್ ಮಾಡ್ಕೊಡು ಅಂತಿದ್ರು, ಅದಕ್ಕೆ ಓರಿಯೋ ಬಿಸ್ಕೆಟ್ ಯೂಸ್ ಮಾಡ್ಕೊಂಬಿಟ್ಟು ಒಂದು ಐಸ್ ಕ್ರೀಮ್ನ ಮಾಡ್ತಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಏನೇನಾಗುತ್ತೆ ಇವತ್ತು ಮಾಡೋದಕ್ಕೆ ಎಲ್ಲ ಮಾಡೋಣ. ಫಸ್ಟ್ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ, ಬಾತ್ ಮಾಡೋದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಇದೆ. ಸೊ ಇವಾಗ ಬಾತ್ ಮಾಡೋದಕ್ಕೆ ಶುರು ಮಾಡೋಣ. ಓಕೆ, ಇಲ್ಲಿ ನಾನು ಬಾತ್ ಮಾಡ್ಕೊಳೋದಕ್ಕೆ ಒಂದಷ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ನೋಡಿ, ಇದು ಸ್ವಲ್ಪ ಪಾಲಕ್ ಸೊಪ್ಪು, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಜೊತೇಲಿ ಎರಡೂ. ಮತ್ತು ತರಕಾರಿಗಳನ್ನ, ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಬಟಾಣಿ ಫ್ರೋಝನ್ ಅವು ಇವಿಷ್ಟು. ಇದು ಈ ಕಡೆ ಒಂದು ಇಷ್ಟು ದಪ್ಪ ಈರುಳ್ಳಿನ ಈ ಥರ ಉದ್ದದಾಗ ಕಟ್ ಮಾಡ್ಕೊಂಡಿನಿ. ಮತ್ತು ಒಂದು 3 ಟೊಮೆಟೊ ಹಣ್ಣು ಇಷ್ಟು ದಪ್ಪದ್ದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿನಿ. ಮತ್ತು ಮೆಣಸಿನ್ಕಾಯಿ, ಖಾರ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ಮಸಾಲೆಗೆ ಕಾಯಿ, ಉರ್ಗಡ್ಲೆ, ಚಕ್ಕೆ, ಲವಂಗ, ಗಸಗಸೆ ಮತ್ತು ಬೆಳ್ಳುಳ್ಳಿನ ರೆಡಿ ಮಾಡ್ಕೊಂಡಿನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನೈಸಾಗಿ ರುಬ್ಕೊಂಬಿಟ್ಟು ಇಟ್ಕೊಬೇಕು. ಓಕೆ, ಇವಾಗ ಇಲ್ಲಿ ನಾನು ಇನ್ಸ್ಟಾಪಾಟಲ್ಲಿ ಮಾಡ್ಕೊತಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಸಂಜೆಗೂ ಸೇರಿಸಿ ಮಾಡ್ತಿದ್ದೀನಿ ಸ್ವಲ್ಪ ಜಾಸ್ತಿನೇ. ಇವಾಗ ಇನ್ಸ್ಟಾಪಾಟಲ್ಲಿ ಇಲ್ಲಿಗೆ ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನಿ. ಅದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1-3 ಪಲಾವ್ ಎಲೆ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಮತ್ತು ಈರುಳ್ಳಿ. ಹಾಕ್ಕೊಂಬಿಟ್ಟು ಈರುಳ್ಳಿನ ಈರುಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಉರ್ಕೊಬೇಕು. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ತಿರ್ಕೊಂತಾವಲ್ಲ ಅಲ್ಲಿ ತನಕ ಚೆನ್ನಾಗಿ ಉರ್ಕೊಬೇಕು. ಸೊ ಈರುಳ್ಳಿ ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ತಿರ್ಗ್ತಿದ್ದಾವೆ. ಇವಾಗ ತರಕಾರಿ ಎಲ್ಲ ಹಾಕ್ಕೊತಿದ್ದೀನಿ, ತರಕಾರಿಗಳು ತೋರಿಸೋದ್ನಲ್ಲ ಅವಾಗಲೇ ಏನೇನು ಹಾಕ್ಕೊಂಡಿನಿ ಅಂತ. ಹೂವು ತರಕಾರಿ ಎಲ್ಲ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ, ತರಕಾರಿ ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು. ಏನಪ್ಪ ಜಯ ಕಕ್ಕ ಬರ್ತಿದ್ಯಾ? ನಿಕ್ಕುವೆ ಕಕ್ಕ ಬರ್ತಿದ್ಯಂತೆ, ಆಗ್ಬಿಟ್ಟು ಬರ್ತೀನಿ ನನಗೆ ಬೇಕಾದ. ನಿಕ್ಕುಗೆ 2.5 ವರ್ಷ ಇದ್ದಾಗೇ ಪಾರ್ಟಿ ಟ್ರೈನ್ ಎಲ್ಲ ಮಾಡಿದ್ದೆ ಅವನಿಗೆ. ಅಂದರೆ ಚಿರು ಎಲ್ಲ ನೋಡ್ತಾ ಇರ್ತಾನಲ್ಲ, ಅವನು ಹೋಗಿ ಮಾಡೋದು ಎಲ್ಲ ನೋಡ್ಕೊಂಬಿಟ್ಟು ಸ್ವಲ್ಪ ಬೇಗನೆ ಕಲ್ತ್ಕೊಂಬಿಟ್ಟ. ನೈಟ್ ಎಲ್ಲ ಡೈಪರೆಲ್ಲ ಹಾಕ್ಸ್ಕೊತಿರ್ಲಿಲ್ಲ, ಬೇಡ ಮಮ್ಮಿ ಅಂತ ಅಂದ್ಬಿಟ್ಟು. ನಾನು ಸುಸು ಕಕ್ಕ ಎಲ್ಲ ಬಂದು ಏನು ಮಾಡ್ತೀಯಪ್ಪ ಜಿ ಅಂತ ಅಂದರೆ, ಎದ್ದೇಳಿಸ್ತೀನಿ ಮಮ್ಮಿ, ನಾನು ಬಿಗ್ ಆಗಿದ್ದೀನಲ್ಲ ಇವಾಗ, ಎದ್ದೇಳಿಸ್ತೀನಿ, ನನಗೆ ಡೈಪರೆಲ್ಲ ಏನು ಬೇಡ, ಹೇಳ್ತೀನಿ ಅಂತ ಅಂದ. ಸೊ ಮಂತ ಇನ್ನೂ ಒಳ್ಳೇದಲ್ಲ, ಓಕೆ ಅವನೇ ಹೇಳ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ಬಿಡಿಸ್ದೆ. 2.5 ವರ್ಷ ಆಗಿತ್ತು ನಿಕ್ಕುಗೆ ನಾನು ಡೈಪರ್ ಹಾಕೋದು ಬಿಟ್ಟಾಗ. ಹೇಳ್ತಾನೆ ಇವಾಗ ಎಲ್ಲ, ಎಲ್ಲಿ ಹೊರಗಡೆ ಎಲ್ಲ ಹೋದ್ರೂ ಹೇಳ್ತಾನೆ, ಎಲ್ಲಾದರೂ ಎಲ್ಲಿ ಹೋದ್ರೂ ಹೇಳ್ತಾನೆ. ಸೊ ತುಂಬ ಬೇಗನೆ ಬಿಡಿಸ್ದೆ. ಅಂದರೆ ಅವನು ಅದೇ ಚಿರು ಎಲ್ಲ ನೋಡ್ತಿರ್ತಾರಲ್ಲ ದೊಡ್ಡವ್ರನ್ನ, ದೊಡ್ಡವ್ರು ನೋಡ್ಬಿಟ್ಟು ಚಿಕ್ಕವ್ರು ಕಲ್ತ್ಕೊತಾರೆ ಅಂತಾರಲ್ಲ. ಸೊ ಇವಾಗ
ಆರಾಮಾಗಿ ಅವನು ಪಾರ್ಟಿ ಟ್ರೈನೆಲ್ಲ ಆಗಿದೆ ಚಿರು ನಿಕ್ಕುಗೆ. ಸ್ಕೂಲ್ಗಿಲ್ಗೆಲ್ಲ ಕಳ್ಸಿದ್ರೆ ಏನೂ ತೊಂದರೆ ಆಗೋಲ್ಲ. ಇಲ್ಲೆಲ್ಲ ಹೆಂಗೆ ಅಂತ ಅಂದರೆ ಇವಾಗ ನಾವೇನಾದರೂ ಈಗ ನಿಕ್ಕುನ ಸ್ಕೂಲ್ಗೇನಾದರೂ ಕಳ್ಸಿದ್ರೆ, ಸ್ಕೂಲ್ಗೆ ಅಂದರೆ ಡೇ ಕೇರು ಆ ಥರ ಹಾಕಬೇಕು, ಹಂಗೇನಾದರೂ ಕಳ್ಸಿದ್ರೆ ಪಾರ್ಟಿ ಟ್ರೈನ್ ಮಾಡಿಲ್ಲ ಅಂದರೆ, ಅಂದರೆ ಅವರು ಕಕ್ಕ ಮಾಡ್ತೀನಿ ಸುಸ್ಸು ಮಾಡ್ತೀನಿ ಅಂತ ಹೇಳಿಲ್ಲ ಅಂದರೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಈ ಥರ ಹೇಳೋದು ಕಲಿಸಿದ್ರೆ ನಾವು ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಇಲ್ಲ ಅಂತ ಅಂದರೆ ಅದಕ್ಕೆ ನೀವು ಸುಸ್ಸು ಮಾಡೋದು ಕಕ್ಕ ಮಾಡಿಸಿ ಕಲಿಸಿಲ್ಲ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಬೇಕು, ಕರ್ಕೊಂಡೋಗಿ ಮಾಡಿಸ್ತಾರಲ್ಲ ಅದಕ್ಕೆ. ಸೊ ಆ ಥರ ಎಲ್ಲ ಇರುತ್ತೆ ಇಲ್ಲಿ. ಓಕೆ, ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಿದ್ದಾವೆ, ತರಕಾರಿನೂ ಅರ್ಧಂಬರ್ಧ ಬೆಂದಿದ್ದಾವೆ ಒಂದು 50% ಅಷ್ಟು. ಇವಾಗ ಇದಕ್ಕೆ ಸ್ಪೈಸಸ್ಗಳನ್ನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಪುಡಿ ಹಾಕ್ಕೊತಿದ್ದೀನಿ ಒಂದು 2 teaspoon ಅಷ್ಟು, ಅರಶಿನ ಪುಡಿ ಮತ್ತು ಗರಂ ಮಸಾಲ 1 teaspoon ಅಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊಬೇಕು. ಅದು ಮಸಾಲೆ ಇರುತ್ತಲ್ಲ ಅದೊಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ. ನನಗೆ ಒಂದಷ್ಟು ಜನ ಕಮೆಂಟ್ ಆಗ್ತಿದ್ರಿ ಅಂದರೆ, ಸಣ್ಣ ಇದ್ದೀರಲ್ಲ ಏನು ಎಕ್ಸಸೈಸ್ ಮಾಡ್ತೀರಾ, ಏನು ಡಯಟ್ ಮಾಡ್ತೀರಾ, ಫಿಟ್ ಆಗಿದ್ದೀರಲ್ಲ ಅದೆಲ್ಲ ತಿಳಿಸ್ಕೊಡಿ ನಮಗೂ ಅಂತ ಅಂದ್ಬಿಟ್ಟು. ಅಂದರೆ ಆ್ಯಕ್ಚುಲಿ ನಾನು ಚಿರು ಮತ್ತು ನಿಕ್ಕು ಪ್ರೆಗ್ನೆಂಟಲ್ಲಿ ಸಖತ್ ದಪ್ಪನೇ ಇದ್ದೆ. ಚಿರುದ್ರಲ್ಲಿ 93 kg ಆಗಿದ್ದೆ, ನಿಕ್ಕು ಪ್ರೆಗ್ನೆಂಟಲ್ಲಿ 87 kg ಆಗಿದ್ದೆ. ಇವಾಗ ಪ್ರೆಸೆಂಟು 58 kg ಇದ್ದೀನಿ. ಅಂದರೆ ಅವಾಗೆಲ್ಲ ಅಂದರೆ ಮಕ್ಕಳಾದಮೇಲೆ ಬಾಣಂತನ ಎಲ್ಲ ಸ್ವಲ್ಪ ಚೆನ್ನಾಗೆಲ್ಲ ಮಾಡಿಕೊಂಡ್ರೆ ಸಣ್ಣ ಆಗ್ತೀವಲ್ವ. ನಮ್ಮಮ್ಮ ಬಂದಿದ್ದರು ಚಿರು ಮತ್ತು ನಿಕ್ಕು ಬಾಣಂತನಕ್ಕಿಬ್ರಿಗೂ ಇಲ್ಲಿಗೇ, ಅವರಿಬ್ಬರು ಹುಟ್ಟಿದ್ದು ಇಲ್ಲೇ. ಸೊ ಬಾಣಂತನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಏನೇನೋ ಮಾಡ್ತಾರಲ್ಲ, ಆಲ್ಮೋಸ್ಟ್ ನನಗೆ ಒಂದು 9 ತಿಂಗಳು ಬಾಣಂತನ ಮಾಡಿರೋದು. ಹಳ್ಳಿಗಳ ಕಡೆ ಎಲ್ಲ ಸ್ವಲ್ಪ 9 ತಿಂಗಳು ವರ್ಷಗಟ್ಟಲೆ ಎಲ್ಲ ಬಾಣಂತನ ಮಾಡ್ತಾರೆ ನಮ್ಮ ಮಂಡ್ಯ ಸೈಡಲ್ಲಿ. ಅದಕ್ಕೆ ಇಲ್ಲಿ ಫಸ್ಟ್ 5 months ಇಲ್ಲಿದ್ದೆ USAನಲ್ಲಿ, ಆಮೇಲೆ ನೆಕ್ಸ್ಟು 1 ವರ್ಷ ಚಿರು ಮತ್ತು ನಿಕ್ಕಿಗೆ ಇಬ್ಬರಿಗೂ 1 ವರ್ಷ ಇಂಡಿಯಾಗೆ ಹೋಗಿದ್ದೆ. ಸೊ ಅಲ್ಲೂ 4 ತಿಂಗಳು ಮಾಡಿದ್ರು. ಏನೇನೋ ಮಾಡ್ತಾರಲ್ಲ ಅಲ್ಲೆಲ್ಲ ಊಟದ್ದು ಕಟ್ಟಿರುತ್ತೆ, ಈ ಥರ ಊಟ ತಿನ್ನಬೇಕು, ಎಣ್ಣೆ ಮತ್ತು ತುಪ್ಪ ಎಲ್ಲ ಜಾಸ್ತಿ ಏನು ಕೊಡೋದೇ ಇಲ್ಲ ನಮಗೆ ಬಾಣಂತನದಲ್ಲಿ. ಎಣ್ಣೆ ಬಂದುಬಿಟ್ಟು ಹುಚ್ಚಳ್ಳೆಣ್ಣೆ ಅಂತ ಅಂದ್ಬಿಟ್ಟು ಸಿಗುತ್ತಲ್ಲ ಅದನ್ನು ಕೊಡ್ತಿತ್ತು ನಮ್ಮಮ್ಮ ಜಾಸ್ತಿ. ಹುಚ್ಚಳ್ಳೆಣ್ಣೆ ಅಂದರೆ ಕುಶಣಿ ಕಾಳು ಅಂತ ಅಂತಾರೆ ನೋಡಿ, ಅದರದ್ದು ಎಣ್ಣೆ. ಸೊ ಅದರಲ್ಲಿ ಅಡುಗೆ ಎಲ್ಲ ಮಾಡ್ಕೊಡ್ತಿದ್ರು. ಆಮೇಲೆ ಏನು ಅದು ಅದರಿಂದನೇ ಸಣ್ಣ ಆಗ್ಬಿಟ್ಟಿದ್ದೀವಿ ಅಂತ ಏನೂ ಆಗಲ್ಲ, ಯಾಕೆಂದರೆ ಜೆನೆಟಿಕ್ಸ್ ಇರುತ್ತೆ. ಈಗ ನಮ್ಮನೇಲಿ ಯಾರೂ ಫುಲ್ ದಪ್ಪ ಅನ್ನೋ ಥರ ಏನೂ ಇಲ್ಲ. ನಮ್ಮಮ್ಮ ಅಪ್ಪ ಅಪ್ಪನ ಮನೆ ಸೈಡು, ಅಜ್ಜಿ ಅಮ್ಮನ ಮನೆ ಸೈಡು, ಯಾರ ಸೈಡಲ್ಲೂ ಎಲ್ಲ ಮೀಡಿಯಮ್ಮಾಗೆ ಇದ್ದೀವಿ. ಸೊ ಅದು ಇರ್ಬೋದು. ಅದ್ರ ಜೊತೆ ಒಂದಷ್ಟು ಡಯಟ್ ಗಿಯೆಟ್ ಮಾಡಿಕೊಂಡು ಎಕ್ಸಸೈಸ್ ಎಲ್ಲ ಮಾಡಿಕೊಂಡ್ರೆ ಈಗ ಈ ಥರ ಇದ್ದೀನಿ. ಯೋಗ ಎಲ್ಲ ಈಗ ರೀಸೆಂಟಾಗಿ ಶುರು ಮಾಡಿದ್ದು, ವರ್ಷಗಟ್ಟಲೇನಾಗಿಲ್ಲ, ಫೆಬ್ರವರಿಯಿಂದ ಮಾಡ್ತಿದ್ದೀನಿ ಯೋಗನ ಅಷ್ಟೇ. ಅದಕ್ಕಿಂತ ಮುಂಚೆ ಯಾವುದು ಎಕ್ಸಸೈಸ್ ಎಲ್ಲ ಏನು ಮಾಡ್ತಿರ್ಲಿಲ್ಲ. ಇವಾಗೆಲ್ಲ ವಯಸ್ಸಾಯ್ತಾ ಇದಲ್ವಾ, 35 ವರ್ಷ. ಸೊ ಬಾಡಿನ ಸ್ವಲ್ಪ ಫಿಟ್ಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಫೆಬ್ರವರಿಯಿಂದ ಯೋಗ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಓಕೆ, ಇವಾಗ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡಿದ್ದಾವೆ. ಇದಕ್ಕೆ ಮಸಾಲೆ ಹಾಕ್ಕೊತಿದ್ದೀನಿ. ಮಸಾಲೆ ಆವಾಗಲೇ ತೋರಿಸಿದ್ಮೇಲೆ ಏನೇನು ಹಾಕ್ಕೊಬೇಕು ಅಂತ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರಾಕಿ ರುಬ್ಕೊಂಡಿದ್ದೀನಿ, ಅದನ್ನ ಇವಾಗ ಹಾಕ್ಕೊತಿದ್ದೀನಿ. ಸೊ ಇವಾಗ ಮಸಾಲೆ ಹಾಕ್ಕೊಂಡಾದ್ಮೇಲೆ ನೀರು ಸೇರಿಸ್ಕೊತಿದ್ದೀನಿ. ನೀರನ್ನ 1:2 ಹಾಕ್ಕೊಂಡ್ರೆ ಸಾಕು, ಅಂದರೆ 1 ಕಪ್ ಅಕ್ಕಿಗೆ 2 ಕಪ್ ನೀರು. ಸೊ ಇವಾಗ ನಾನು 3 ಕಪ್ ಅಕ್ಕಿ ಹಾಕ್ಕೊತಿದ್ದೀನಿ, ಅದರಲ್ಲಿ 6 ಕಪ್ ನೀರನ್ನ ಸೇರಿಸ್ಕೊತವನಿ. ನೀರು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಬಿಟ್ಟು ನೀರೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅದು ಸರಿ ಇದೆಯಾ ಉಪ್ಪು ಏನು ಅಂತ ಅಂದ್ಬಿಟ್ಟು ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಬೇಕು. ಓಕೆ, ಇವಾಗ ನೀರು ಚೆನ್ನಾಗಿ ಕುದಿತಿದ್ದಾವೆ, ಅಕ್ಕಿ ಸೇರಿಸ್ಕೊತಿದ್ದೀನಿ. ಅಕ್ಕಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದು ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗುತ್ತಲ್ಲ ಆವಾಗ ಮುಚ್ಕೊಬೇಕು. ಇವಾಗ ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊತಿದ್ದೀನಿ, 1-2 tablespoons ಆಗೋಷ್ಟು. ತುಪ್ಪ ಖಾಲಿಯಾಗಿದೆ ಅದಕ್ಕೆ ಬೆಣ್ಣೆ ಹಾಕ್ಕೊತಿದ್ದೀನಿ.
ಈ ಥರ ಕುದಿಬೇಕಾದ್ರೆ ತುಪ್ಪ ಇಲ್ಲ ಬೆಣ್ಣೆ ಹಾಕೋದ್ರಿಂದ ಅನ್ನ ಸ್ವಲ್ಪ ಅಗ್ಗಗ್ಲಾಗುತ್ತೆ ಅದಕ್ಕೆ. ಸೊ ಹಾಕೊಂಬಿಟ್ಟು ಒಂದ್ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡೋದಷ್ಟೇ. ಇದನ್ನು ಸೀಲ್ ಮಾಡಿಬಿಟ್ಟು ಓಕೆ, ಇಲ್ಲಿ ರೈಸ್ ಇಡ್ತಿದ್ದೀನಿ, 8 ನಿಮಿಷ ತೊಗೊಂಡಿದೆ. ಸೊ ಇಷ್ಟೇ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅನ್ನ ರೆಡಿಯಾಗುತ್ತೆ. ಸೊ ಇದು ಅನ್ನ ಆಗಲಿ, ಅನ್ನ ಆದಮೇಲೆ ಸ್ವಲ್ಪ ಇದು ತಿನ್ಕೊಂಬಿಟ್ಟು ಆಮೇಲೆ ಹಪ್ಪಳ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಇವಾಗ ಹಪ್ಪಳ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತೀನಿ, ಆಮೇಲೆ ಊಟ ಎಲ್ಲ ಆದಮೇಲೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಏನೇನು ಹಾಕ್ಕೊತಿದ್ದೀನಿ ಎಲ್ಲ ತೋರಿಸ್ತೀನಿ. ಓಕೆನಾ? ಓಕೆ, ಊಟ ಎಲ್ಲ ಮಾಡಿಕೊಂಡು ಬಂದೆ ಹಪ್ಪಳ ಮಾಡೋದಕ್ಕೆ. ಸೊ ಇವಾಗ ಇಲ್ಲಿ ಹಪ್ಪಳ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿನಿ. ಅಕ್ಕಿ ಹಿಟ್ಟು ಫಸ್ಟ್ ಬೇಕಾಗಿರೋದು, ಈ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ, ಅಂಗಡಿಯಿಂದ ತಂದಿರೋದಿದು, ಮನೆಯಲ್ಲಿ ಮಾಡಿರೋದು ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಇದನ್ನ ಯೂಸ್ ಮಾಡ್ತಿದ್ದೀನಿ. ಸ್ವಾದ. ಸೊ ಇದರಲ್ಲಿ 4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. 4 ಕಪ್ಪು ಅಕ್ಕಿ ಹಿಟ್ಟಿಗೆ ಇಲ್ಲಿ ನಾನು 2 ಕಪ್ಪು ಏನಂತಾರೋಕೆ ಸಬ್ಬಕ್ಕಿ, 2 ಕಪ್ಪು ಸಬ್ಬಕ್ಕಿನ ಹಾಕ್ಕೊಂಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಅಲ್ಲೆಲ್ಲ ಅಂದರೆ ಆರಾಮಾಗಿ ಅಕ್ಕಿ ಮತ್ತು ಎಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಣೆ ಹಾಕ್ಬಿಟ್ಟು ಜೊತೆಗೆ ಸಬ್ಬಕ್ಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಲ್ಲಲ್ಲಿ ಹೋಗ್ಬಿಟ್ಟು ಪುಡಿ ಮಾಡಿಸ್ಕೊಂಬರ್ಬೋದು, ಹಿಟ್ಟು ಮಾಡಿಸ್ಕೊಂಡು ರೆಡಿ ಮಾಡ್ಕೊಬೋದು. ಇಲ್ಲಿ ನನಗೆ ಆಪ್ಷನ್ ಇಲ್ಲ ಅದಕ್ಕೆ ಮಿಕ್ಸಿಲೇ ಮಾಡ್ಕೊಂಡಿದ್ದೀನಿ. ಓಕೆ, ಅಕ್ಕಿ ಹಿಟ್ಟು ರೆಡಿ. ಸೊ ಇವಾಗ ಮಸಾಲ ಹಪ್ಪಳ ಅಂತ ಹೇಳಿದ್ನಲ್ಲ, ಮಸಾಲ ಮಾಡ್ಕೊಳಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಒಂದಿಡಿ, ಮತ್ತು ಮೆಣಸಿನ್ಕಾಯಿ ಒಂದು 7 ಹಸಿರು ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಬೋದು, ಹಸಿರವನ್ನಾದರೂ ಹಾಕ್ಕೊಳ್ಳಿ, ಕೆಂಪವಾದರೂ ಹಾಕ್ಕೊಳ್ಳಿ, ಒಣಗಿರೋವಾದರೂ ಹಾಕ್ಕೊಬೋದು. ಖಾರ ನೋಡ್ಕೊಂಬಿಟ್ಟು ನಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳೋದಷ್ಟೇ. ಮತ್ತು ಬೆಳ್ಳುಳ್ಳಿ ನಮ್ಮ ಕೈಯಲ್ಲಿ ಭದ್ರಗೊಂದಿಡಿ ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದಿಡಿ. ಮತ್ತು ಜೀರಿಗೆನ 1-2 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊಬೇಕು. ಇದು ಟೀಸ್ಪೂನು. ಓಕೆ, ಇವಿಷ್ಟು ಹಾಕ್ಕೊಂಬಿಟ್ಟು ಇವಾಗ ಇದನ್ನ ಒಂದು ದಪ್ಪ ಥರ ರುಬ್ಕೊಬೇಕು, ಅಂದರೆ ಸುಮ್ಮನೆ ಜಸ್ಟ್ ಒಂದು 4-5 ಸರಿ ಮಿಕ್ಸಿ ಆಫ್ ಮಾಡಿ ಆನ್ ಮಾಡಿದ್ರೆ ಸಾಕು. ನೋಡಿ ಈ ಥರ ನೀರೇನು ಹಾಕ್ಕೊಂಡಿಲ್ಲ, ಜಸ್ಟ್ ಹಂಗೆ ಸ್ವಲ್ಪ ದಪ್ಪ ಥರ ರುಬ್ಕೊಂಡಿನಿ. ಬೇಕಂದರೆ ಈ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಅವೆಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ಕೊಬೋದು. ನಾನು ಮಕ್ಕಳೆಲ್ಲ ತಿಂತಾರಲ್ಲ, ಅವು ಏನಾದರೂ ಕರಿಬೇಕಾದ್ರೆ ಪಟ ಪಟ ಅಂತ ಸಿಡಿದ್ರೆ ಅಂತ ಅಂದ್ಬಿಟ್ಟು ಹಿಂಗೆ ರುಬ್ಕೊಂಡಿನಿ ಅಷ್ಟೇ. ನೋಡಿ ಈ ಥರ. ಸೊ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಹಿಟ್ಟನ್ನು. ಎಲ್ಲ ಆಯಿತು ಅಷ್ಟೇ, ಈಸಿ. ಓಕೆ, ನಾನು ಇವಾಗ ಇಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. 1 ಕಪ್ ಅಳತೆ ಹಿಟ್ಟಿಗೆ 2 ಕಪ್ಪು ನೀರಷ್ಟು ಹಾಕ್ಕೊಂಬಿಟ್ಟು ಕುದಿಯೋದಕ್ಕೆ ಇಟ್ಕೊಂಡಿನಿ. 1-2 ಟೇಬಲ್ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟಿತ್ತಲ್ಲ ಅದನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿ ಬರಲಿ ಅಂದ್ಬಿಟ್ಟು. ಸೊ ಇವಾಗ ಅದು ನೀರು ಕುದಿಯೋಕ್ಕೆ ಶುರು ಆಗ್ತಿದೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಜೀರಿಗೆ, ಕರಿಬೇವು ಸೊಪ್ಪು, ಹಸಿರುಮೆಣಸಿಕಾಯಿ ಎಲ್ಲ ಹಾಕಿ ರುಬ್ಕೊಂಬಿಟ್ಟು ಇದನ್ನು ಹಾಕ್ಕೊತಿದ್ದೀನಿ. ಸೊ ಉಪ್ಪು ಹಾಕ್ಕೊತಿದ್ದೀನಿ ಇವಾಗ. ಉಪ್ಪನ್ನ ಹೆಂಗೆ ಇದೆ ಅದನ್ನು ಉಪ್ಪು ಹಾಕ್ಬಿಟ್ಟು ನೀರನ್ನು ಟೇಸ್ಟ್ ಮಾಡಿ ನೋಡಿ, ಜಸ್ಟ್ ನೀರು ಕರೆಕ್ಟಾಗಿದೆ ಉಪ್ಪು ಅನ್ನೋಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗ್ಬಾರ್ದು. ನೀರು ಒಂದು ಸ್ಪೂನಷ್ಟು ನೀರು ಕುಡಿದು ನೋಡಿಬಿಟ್ಟು ಅದು ಉಪ್ಪು ಕರೆಕ್ಟಾಗಿದ್ದರೆ ನೀರಿಗೆ ಅಷ್ಟೇ ಸಾಕು, ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಸೊ ಇವಾಗ ನಾನಿಲ್ಲಿ 1-2 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ತಿದ್ದೀನಿ. ಸೊ ನೋಡಿ ಇವಾಗ ಅದು ಚೆನ್ನಾಗಿ ನೀರು ಕುದಿತಿದೆ. ಇವಾಗ ಇಷ್ಟ ಹಾಕ್ಕೊತಿದ್ದೀನಿ, ಅದು ಮಸಾಲೆ ಎಲ್ಲ ಏನು ಬೇಯೋದೇನು ಬೇಕಾಗಲ್ಲ, ಜಸ್ಟ್ ಕುದಿ ಬಂದರೆ ಸಾಕು. ಸೊ ಇವಾಗ ಹಸಿಟ್ಟಿಟ್ಟಿದ್ನಲ್ಲ ಅದನ್ನ ಹಾಕ್ಕೊತೀನಿ.
ಚಿಕ್ಕಂದೊಣ್ಣೆಲಿ ತೋಡ್ಕೊಬೇಕು. ಉರಿನ ಲೋ ಫ್ಲೇಮಲ್ಲಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು. ಉರಿ ಹೈ ಇಟ್ಕೊಂಡ್ಬಿಟ್ರೆ ತಳೆ ಹಿಡ್ಬಿಡುತ್ತೆ, ಬೇಯೋದಿಲ್ಲ. ಕೆಳಗಡೆ ಕುತ್ಕೊಂಡು ತೋಡ್ಕೊಂಡೆ ನಾನು, ಅಂದರೆ ಇದು ತಡೆಯುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು. ಹಿಟ್ಟೊಂದು ಅದ ಕರೆಕ್ಟಾಗಿದೆ, ಒಂದು ಅರ್ಧ ಕಪ್ಪಷ್ಟು ಎಷ್ಟು ಹಾಕ್ಕೊಂಡೆ ನಾನು ಅಕ್ಕಿ ಹಿಟ್ಟನ್ನು. ನೋಡಿ ಈ ಅದ ಬಂದರೆ ಸಾಕು. ಸ್ವಲ್ಪ ಮೆತ್ತಗೆ ಇರಬೇಕು, ಯಾಕೆಂದರೆ ಅದು ಸ್ವಲ್ಪ ತಣ್ಣಾಗ್ಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ ಹಿಟ್ಟು. ಸೊ ಇವಾಗ ಕರೆಕ್ಟಾಗಿದೆ. ಜಸ್ಟ್ ಇದನ್ನ 2-3 ನಿಮಿಷ ಇದನ್ನು ಹಂಗೆ ಬೇಯೋದಿಕ್ಕೆ ಬಿಡ್ತೀನಿ. ಯಾಕೆಂದರೆ ಅಂಗಡಿ ಹಿಟ್ಟಲ್ಲ, ಸ್ವಲ್ಪ ತರಿ ತರಿ ಜಾಸ್ತಿ ಇರುತ್ತೆ. ಸೊ ಅದರಿಂದ 1-2 ನಿಮಿಷ ಬೇಯಿಸ್ಕೊಂಬಿಟ್ಟು ಆಮೇಲೆ ಹಪ್ಪಳ ಹೊತ್ಕೊಬೇಕು. ಓಕೆ, ಇವಾಗ ಮುದ್ದೆ ಮಾಡ್ಕೊತಿದ್ದೀನಿ, ಒಬ್ಬಳೆ ಮಾಡ್ತಿದ್ದೀನಿ ಅಲ್ಲ, ಅದಕ್ಕೆ. ಸೊ ಚೆನ್ನಾಗಿ ತೋಡ್ಕೊಂಬಿಟ್ಟು ಒಂದಿಷ್ಟು ದಪ್ಪ ಮುದ್ದೆ ಮಾಡ್ಕೊಂಬಿಟ್ಟು ಹಾಟ್ ಬಾಕ್ಸ್ ಇಟ್ಕೊತಾನಿ, ಅದು ತಣ್ಣಗಾಗ್ಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ ಅಂತ. ಸೊ ಹಾಟ್ ಬಾಕ್ಸ್ಗೆ ಒಂದಿಷ್ಟು ದಪ್ಪ ಮುದ್ದೆ ಮಾಡಿ ಇಟ್ಕೊಂಬಿಟ್ಟು ಆಮೇಲೆ ಬಿಸಿ ಇದ್ದಾಗೇ ಒತ್ಕೊಬೇಕು, ಇಲ್ಲಾಂದರೆ ತಣ್ಣಗಾಗ್ಬಿಟ್ರೆ ಹಪ್ಪಳಗಳು ಅಗಲಾಗಲ್ಲ, ಗಟ್ಟಿಯಾಗ್ಬಿಡ್ತವೆ. ಒಂದಿಷ್ಟು ದಪ್ಪ ಇಟ್ಟು ತೊಗೊಂಡು ಇಲ್ಲಿ ಹಾಕೊಂಬಿಟ್ಟು ಓನ್ಸ್ಕೊಂಬಿಟ್ಟು ಇಲ್ಲಿ ಹಾಕೊಬೇಕು. ಎಣ್ಣೆ ಎಲ್ಲ ಏನು ಸಾರೋದಕ್ಕೆ ಹೋಗ್ಬೇಡಿ, ಸ್ಮೆಲ್ ಬಂದುಬಿಡ್ತವೆ. ಸೊ ಅದರಿಂದ ಜಸ್ಟ್ ನಿಮಗೇನಾದ್ರು ಅಂಟ್ಕೊತಿದೆ, ಸಟ್ಟೆಗೆ ಅಂಟ್ಕೊತಿದೆ ಅನಿಸಿದ್ರೆ ಕೈಗೆ ಒಂಚೂರು ನೀರು ಹಚ್ಕೊಂಬಿಟ್ಟು ಸಾಕೊಂಡು ಮಾಡ್ಕೊಬೇಕು. ನೋಡಿ ಇಷ್ಟು ತಪ್ಪ ಮಾಡಿಕೊಂಡು ಇಲ್ಲಿ ಹಾಟ್ ಬಾಕ್ಸಲ್ಲಿ ಇಟ್ಕೊತಿದ್ದೀನಿ ನಾನು. ನೋಡಿ ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿನಿ ಹಪ್ಪಳ ಒತ್ತಿ ಒತ್ತಿ ಹಾಕೋದಕ್ಕೆ. ಇಲ್ಲಿ ಒಳಗಡೆ ಒತ್ತಣ ಅಂದ್ಬಿಟ್ಟು, ಹೊರಗಡೆ ಬಿಸಿಲಲ್ಲ, ಅದಕ್ಕೆ ಇಲ್ಲಿ ಹಪ್ಪಳ ಮಿಷಿನು ಇಲ್ಲಿ ರೆಡಿ ಇದೆ. ನನ್ನ ಫ್ರೆಂಡ್ದು ಅದು ಹಪ್ಪಳದ ಮಿಷಿನು, ಹಿಟ್ಟು ಎಲ್ಲ ಹಾಕೊಂಬಿಟ್ಟು ಒತ್ಬಿಟ್ಟು ಅಲ್ಲಿ ಹಾಕ್ಬೇಕಷ್ಟೆ. ಉಪ್ಪಿಟ್ಟು, ಹ್ಞೂ ಉಪ್ಪಿಟ್ಟು, ಅಕ್ಕಿ ಹಿಟ್ಟು, ಉಪ್ಪಿಟ್ಟು. ಚಿರುನಿಕ್ಕು ಇಬ್ಬರು ಉಪ್ಪಿಟ್ಟು ಅಂತವ್ರೆ. ನೋಡಿ ಹಿಟ್ಟನ್ನು ಇಷ್ಟು ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ, ಒಂದು ಇಷ್ಟು ಇಷ್ಟು ಅಗಲ ಬರ್ತವೆ ಹಪ್ಪಳ ಒಂದಿಷ್ಟು. ಸೊ ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೊಂಬಿಟ್ಟು ಎಲ್ಲ ಉಂಡೆ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಅಲ್ಲಿ ಹೊರಗಡೆ ಕೂತ್ಕೊಂಬಿಟ್ಟು ಒತ್ತಿ ಬಿಸಿಲಿಗೆ ಹಾಕ್ಕೊತೀನಿ. ಹೊರಗಡೆ ಸಕ್ಕತ್ ಬಿಸಿಲೆಲ್ಲ ಕೂತ್ಕೊಳಕ್ಕಾಗಲ್ದು ಇಷ್ಟಿಷ್ಟು. ನೋಡಿ ಈ ಥರ ಉತ್ಕೊಂಡು ಮೇಲ್ಗಡೆ ಒದ್ದೆ ಪೇಪರ್ ಟವಲ್ನ ಹಾಕ್ಕೊಂಡಿದ್ದೀನಿ ಒಣಗಬಾರ್ದು ಅಂತ. ಸೊ ಇಲ್ಲಿ ಬಿಸಿಲಲ್ಲ, ಅದಕ್ಕೆ ಸರಿ ಮುದ್ದೆ ಉಂಡೆ ಕಟ್ಕೊಂಬಿಟ್ಟು ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಸವರ್ಕೊಂಬಿಟ್ಟು ಕೈಗೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಒಣ ಹಾಕ್ಬೇಕಾದ್ರೆ ಎತ್ತ ಹಾಕ್ಕೊಂಡ್ರೆ ಆಯಿತು. ಇಷ್ಟೇ ಇವಾಗೆಲ್ಲ ಮಾಡಬೇಕು ಒಬ್ಬಳೆ. ಅಲ್ಲೆಲ್ಲ ಕಾಗೆಗಳು ಅಳಿಲು ಅವೆಲ್ಲ ಬರಲ್ವಾ ಒಣ ಹಾಕ್ದಾಗ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಏನೂ ಬರಲ್ಲ ಆ್ಯಕ್ಚುಲಿ, ಅವಕ್ಕೆಲ್ಲ ಏನೂ ಗೊತ್ತೇ ಇರಲ್ಲಲ್ಲ ಈ ಥರ ಎಲ್ಲ ಮಾಡ್ತಾರೆ ಹಿಂಗೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟೆಲ್ಲ, ಅವಕ್ಕೆಲ್ಲ ಏನೂ ಗೊತ್ತೇ ಇರಲ್ಲ. ಸೊ ಇವಾಗ ನಾನೇ ಮಾಡಿಲ್ಲ, ಹಾಕ್ತಿರೋದಿಲ್ಲ, ಯಾರೂ ಮಾಡಿಲ್ಲ ಆ ಥರ. ಏನೂ ಬರಲ್ಲ ಇಲ್ಲೆಲ್ಲ, ಆ ಥರ ಎಲ್ಲ ಏನೂ ಬರಲ್ಲ. ನಮ್ಮ ಚಿರು ನನಗೆ ಫುಲ್ ಹೆಲ್ಪ್ ಮಾಡ್ತಾವನೆ ಛತ್ರಿ ಇಟ್ಕೊಂಬಿಟ್ಟು, ಮಮ್ಮಿಗೆ ಬಿಸಿಲಾಗ್ಬಿಡುತ್ತೆ ಅಂತ ನೋಡಿ ಹೆಂಗೆ ಇಟ್ಕೊಂಡು ನಿಂತವನೆ. ಥ್ಯಾಂಕ್ ಯು ಚಿರು. ಆಯಿತು ಸ್ವಲ್ಪ.
ನೋಡ್ರಿ ಕೊರ್ಮ 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 ನೋಡಿ ಎಲ್ಲ ಒತ್ತಾಯ್ತು. ಒಂದು 120-130 ಹಪ್ಪಳದಷ್ಟು ಆಗಿದ್ದಾವೆ ಎಲ್ಲ ಸೇರಿ. ಆಯಿತು, ಹಪ್ಪಳ ಎಲ್ಲ ಒತ್ತಿ ಎಲ್ಲ ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡ್ಕೊಂಬಿಟ್ಟು ಅವರಿಗೆ ಐಸ್ ಕ್ರೀಮ್ ಮಾಡಿಕೊಡ್ಬೇಕು. ನಾಳೆ ಮಾಡ್ತೀನಿ, ಇವತ್ತು ಬೇಡ ಅಂದೆ. ಇಲ್ಲ, ಬೆಳಗ್ಗೆ ನೆನ್ನೆಯಿಂದನೂ ಮಾಡ್ಕೊಡ್ತೀನಿ ಮಾಡ್ಕೊಡ್ತಿದ್ದೀರ, ಇವತ್ತೇ ಮಾಡು ಮಮ್ಮಿ ಅಂತವ್ರೆ. ಸೊ ಇವಾಗ ಮಾಡಿದ್ರು ಅದು ನಾಳೆನೇ ತಿನ್ನೋಕ್ಕಾಗೋದು, ಮಾಡಿಟ್ಬಿಡ್ತೀನಿ ನಾಳೆ ತಿನ್ಕೊತಾರೆ. ಹೆಂಗಿದ್ರು ಅಡುಗೆನೂ ಮಾಡೋಂಗಿಲ್ಲ, ಮಧ್ಯಾಹ್ನನೇ ಬಾತ್ ಮಾಡ್ಕೊಂಡಿದ್ನಲ್ಲ. ಸೊ ಊಟಕ್ಕೆ ಬಾತ್ ಇದೆ, ಅದ್ರ ಜೊತೆ ಏನಾದರೂ ಒಂದಷ್ಟು ವೆಜಿಟೇಬಲ್ಸ್ನ ಸಾರ್ಟ್ ಮಾಡ್ಕೊಂಬಿಟ್ಟು ಊಟ ಮಾಡ್ಕೊತೀವಿ. ಐಸ್ ಕ್ರೀಮ್ ಮಿಲ್ಕ್ ಅದು, ಐಸ್ ಕ್ರೀಮ್ ಮಿಲ್ಕ್ ಅಲ್ಲ ಅದು, ವಿಪಿಂಗ್ ಕ್ರೀಮ್. ಈಗ ಬಿಸ್ಕೆಟ್ ತಗೊಂಡ್ರೆ ನಾ ಮಾಡಲ್ಲ ಹೇಳಿದೀನಿ ಇವಾಗಲೇ. ಎಷ್ಟಿದೆ ಕೌಂಟ್ ಮಾಡ್ತೀನಿ ತಡೀರಿ ನೋಡಿ. ಐಸ್ ಕ್ರೀಮ್ ಮಾಡಿ ಅಂದ್ಬಿಟ್ಟು ಬಿಸ್ಕೆಟ್ ತರ್ಸ್ಕೊಂಬಿಟ್ಟು ಒಂದು ಫುಲ್ ರೋಲೆ ಖಾಲಿ ಮಾಡ್ಬಿಟ್ಟಾರ ತಿನ್ಬಿಟ್ಟು ಇಬ್ರು. ಈಗ ಐಸ್ ಕ್ರೀಮ್ ಮಾಡೋಕ್ಕೆ ತಡೀರ ಪಜಿ, ಫಸ್ಟ್ ಬಿಸ್ಕೆಟ್ ಎಷ್ಟಿದೆ ಕೌಂಟ್ ಮಾಡ್ತೀನಿ. 3-5 ನಂಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಕೊಡ್ತೀನಿ ತಡೀರಿ. ಓ ಹುಷಾರಪ್ಪ ಜಿ, ನಿಮಗೆ ಈಗ ಹುಷಾರಪ್ಪ. ನಮಗೆ ಐಸ್ ಕ್ರೀಮ್, ಐಸ್ ಕ್ರೀಮ್ ಮಾಡೋಕ್ಕೆ ಇಪ್ಪತ್ತು ಇಲ್ಲಿ 30 ಬಿಸ್ಕೆಟ್ ಇದ್ದಾವೆ, ಎಕ್ಸ್ಟ್ರಾ ಒಂದು 3 ಇಟ್ಕೊಂಡಿನಿ. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಗೊತ್ತಾ? ಬಾಪಾಜಿ ಮುಟ್ಕೊಂಡು ನೋ, ಆಮೇಲೆ ಐಸ್ ಕ್ರೀಮ್ ಎಟ್ಕದ ಇಲ್ಲ. ಆಮೇಲೆ ಐಸ್ ಕ್ರೀಮ್ ಹೆಂಗೆ ಮಾಡೋದು? ಈಗ ಐಸ್ ಕ್ರೀಮ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಅಲ್ಲೇ ತಿನ್ಬಿಡ್ತಾರೆ ಸೇರ್ಕೊಂಬಿಟ್ಟು. ನಾನು ನಿಕ್ಕೋ ಕೈ ಕೊಡ್ಬೇಕಾ? ನೀನ್ ಅಲ್ಲಿಡ್ಬೇಕಂತೆ, ನೀನು ನೀನು ಇಲ್ಲಿಂದ ನೀನ್ ಅನ್ಕೊಟ್ಟಿಯಾ? ತಗೋ ನಿಕ್ಕೋ. ಓಕೆ ಓಕೆ, ಕ್ರೀಮ್ ಇಷ್ಟೇ ಬಂದಿದ್ದು. ಇಷ್ಟು ಸಪ್ರೇಟ್ ಮಾಡ್ಕೊಂಬಿಟ್ಟು ಇದಂಗೆ ಇಟ್ಕೊಂಬಿಟ್ಟು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊತಿದ್ದೀನಿ. ತಡ್ರಿ ತಡ್ರಿ ತಡ್ರಿ, ಒಂದು 8 ಹಂಗೆ ಇಟ್ಕೊಂಬಿಟ್ಟು ಮಿಕ್ಸಲ್ಲಿ ಹಾಕೊಂಡು ಪುಡಿ ಮಾಡ್ಕೊತೀನಿ. ಸಾಕು ಸಾಕು, ಅವ ಹೆಂಗೆ ಇರಲಿ, ಹಿಂಗೆ ಇರಲಿ, ಇನ್ನೊಂದು 1-4 ಹಂಗೆ ಇರಲಿ. ಹಾಂ ಓಕೆ. ಇವ ಐಸ್ ಕ್ರೀಮ್ಗೆ ಮಧ್ಯೆ ಹಿಂಗೆ ಕ್ರಶ್ ಮಾಡಿ ಹಾಕಕ್ಕಪ್ಪ ಜೀ, ಚೆನ್ನಾಗಾಯ್ತವೆ. ಒಂದು ಮಿಡಲ್ ಅಲ್ಲ ಹಾಕೋಣ. ಓಕೆನಾ? ಓಕೆ, ಇದು ಪೌಡ್ರ್ ಮಾಡಲಿ ಈಗ. ಓಕೆ, ಇವಾಗ ಇಲ್ಲಿ ಬಿಸ್ಕೆಟ್ನ ಪೌಡ್ರ್ ಮಾಡ್ಕೊಂಡಿನಿ. ಇದನ್ನ ಒಳಗಡೆ ಹಾಕಿ ಎಲ್ಲ ಪಜಿ ಆಯ್ತಷ್ಟೆ. ಇದನ್ನು ತಿನ್ಬೇಕಾ? ಬೇಡ ಇರು, ಬಿಸ್ಕೆಟ್ ಎಲ್ಲ ಜಾಸ್ತಿ ತಿನ್ಬಾರ್ದು ಬಂಗಾರ, ಮಂದ ಆಯ್ತದೆ. ಪೌಡ್ರ್ ಆದ್ರೂ ಅದು ಬಿಸ್ಕೆಟೇನೆ ಆಯ್ತಾ? ನಾಳೆ ಐಸ್ ಕ್ರೀಮ್ ಆಗುತ್ತೆ ಅವಾಗ ತಿನ್ನೋದು. ಓಕೆನಾ? ಐ ಡೋಂಟ್ ಲೈಕ್ ಟು.
ಸೊ ಇದಕ್ಕೆ ಬೆಣ್ಣೆ ಕರಗಿಸ್ಕೊಂಡ್ಬಿಟ್ಟು ಹಾಕೊಂತಿದ್ದೀನಿ, ಒಂದ್ 4 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ. ಓಕೆ, ಅದು ಕ್ರೀಮ್ ಹಾಕಪ್ಪಜ್ಜಿ. ಸ್ಪ್ಯಾಚುಲಾದಲ್ಲಿ ಮಾಡ್ಕೊಬೇಕಿತ್ತು, ಇಟ್ಸ್ ಓಕೆ, ನಡೆಯುತ್ತೆ. ಓಕೆ, ಸೊ ಇವಾಗ ಇದನ್ನ ಫ್ರಿಡ್ಜಲ್ಲಿ ಒಂದು 10 ಮಿನಿಟ್ಸ್ ಇಟ್ಕೊಬೇಕು. ಇವಾಗ ಇಡ್ತಿದ್ದೀನಿ, ನೀವು ಹುಷಾರು ಕೂತ್ಕೊಳ್ಳಪ್ಪಜ್ಜಿ. ಒಂದು ಸೊ ಇವಾಗ ಇಲ್ಲಿ ಒಂದು 3.5 ಕಪ್ ಅಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕೊಂತಿದ್ದೀನಿ, ಹೆವಿ ವಿಪ್ಪಿಂಗ್ ಕ್ರೀಮ್ ಇದು. ಹಾಕೊಂಡ್ಬಿಟ್ಟು ಈಗ ಚೆನ್ನಾಗಿ ವಿಪ್ ಮಾಡ್ಕೊಬೇಕು. ನೀವು ಮುಟ್ಟಂಗಿಲ್ಲ ಇದಕ್ಕೆ, ಇದು ಎಲೆಕ್ಟ್ರಿಕ್, ಇದು ಹಾಯಿ ಆಯ್ತು, ಸುಮ್ಮನೆ ನೋಡ್ಬೇಕಾಯ್ತು ಅಷ್ಟೇ. ಹಾಯಿ ಹೋಗ್ಬಿಡ್ತು, ಮುಟ್ಬಾರ್ದು ಮಕ್ಳುಗಳು. ಸೊ ಇವಾಗ ನಾನಿಲ್ಲಿ ಇದು ಎಲೆಕ್ಟ್ರಿಕ್ ವಿಸ್ಕರ್ ಅಲ್ಲಿ ಮಾಡ್ಕೊಂತಿದ್ದೀನಿ, ಒಂದು 3 ನಿಮಿಷ ಮಾಡ್ಕೊಂಡ್ರೆ ಸಾಕು. ಸೊ ಇದೊಳಗಡೆಗೆ ಇಲ್ಲಿ ನಾನು 1 teaspoon ಅಷ್ಟು ವೆನಿಲ್ಲಾ ಎಕ್ಸ್ಟ್ರಾಕ್ಟ್ ಮತ್ತೆ ಇದರಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಅಂತ ಬರುತ್ತೆ ಅದನ್ನ 1 cup ಅಷ್ಟು ಹಾಕೊಂಡಿದ್ದೀನಿ. ಅದು ಹಾಕೊಳ್ಳೋ ವಿಡಿಯೋ ಮಿಸ್ ಆಗಿಬಿಟ್ಟಿದೆ, ಮೆಮೊರಿ ಸ್ಟೋರೇಜ್ ಫುಲ್ಲು ಮೊಬೈಲಲ್ಲಿ ಮೆಮೊರಿ ಸ್ಟೋರೇಜ್ ಅಂತ ಬಂದ್ಬಿಟ್ಟು ರೆಕಾರ್ಡೇ ಆಗಿರಲಿಲ್ಲ, ಅದಕ್ಕೆ ಹಂಗೆ ತೋರಿಸ್ತಿದ್ದೀನಿ. ಈಗ 1 cup ಅಷ್ಟು ಹಾಕೊಂಡಿದ್ದೀನಿ, ಹಾಕೊಂಬಿಟ್ಟು ಇನ್ನೊಂದು 2-3 ನಿಮಿಷ ಚೆನ್ನಾಗಿ ವಿಪ್ ಮಾಡ್ಕೊಬೇಕು. ಸೊ ಇವಾಗ ಇದನ್ನ ವಿಸ್ಕ್ ಮಾಡ್ಕೊಂಬಿಟ್ಟು ಆಮೇಲೆ ಈ ಬಿಸ್ಕೆಟ್ಟು ಈ ಕ್ರೀಮ್ ಎಲ್ಲ ಹಾಕ್ಕೊಬೇಕು. ಸೊ ಇನ್ನೊಂದು 2 ನಿಮಿಷ ಮಾಡ್ಕೊಂಬಿಡ್ತೀನಿ. ಆಯಿತು, ಕರೆಕ್ಟಾಗಿ ಆಗಿದೆ, ಇವಾಗ ಗಟ್ಟಿಗೆ ಕ್ರೀಮ್ ರೆಡಿ ಆಯಿತು. ಇದು ಇವನು ಕೇಳ್ತಾನೆ, ಇಬ್ರು ನೆಕ್ತಿರಲ್ಲ ಆದ್ರೆ ಬೇಡ ಇಷ್ಟ ಅದು ಬೇಡ ಮುಟ್ಬೇಡ್ರಿ, ಈಗ ಒಬ್ರು ಕೊಟ್ರೆ ಇಬ್ರು ಕೇಳ್ತೀರ ಅದಕ್ಕೆ. ಸೊ ಆಯ್ತು, ಇವಾಗ ಇದಕ್ಕೆ ಇದು ಕ್ರೀಮ್ ಇಟ್ಕೊಂಡಿದ್ನಲ್ಲ ಅದು ಬಿಸ್ಕೆಟ್ ಬಿಚ್ಚಿ ಅದು ಹಾಕೊಂತಾನಿ. ಮಾಡ್ಬೇಕಿತ್ತು, ಮುಟ್ಬೇಡ ಕೈ. ಮತ್ತೆ ಬಿಸ್ಕೆಟ್ಗಳು ಅಯ್ಯೋ ಪುಡಿ ಆಗೋಯ್ತಾಗ ನಿಕ್ಕು ಮೆತ್ ಮೆತ್ ಕಂಕು ಆಯ್ತಲ್ಲ ನಿಮ್ಗೆ. ಅಯ್ಯೋ ಹಂಗೆ ಹಾಕ್ಬಿಟ್ಟ ಇಷ್ಟೇ. ಅದು ಬಿಸ್ಕೆಟ್ ಎಲ್ಲ ಸ್ವಲ್ಪ ಕ್ರಶ್ ಮಾಡಿ ಹಾಕೊಂಬಿಟ್ಟು ಮಿಕ್ಸ್ ಮಾಡಿ ಇದನ್ನ ಲೇಯರ್ ಮಾಡ್ಕೊಳ್ಳೋದು ಅಷ್ಟೇ, ಮೆತ್ತಗೆ ತಿರ್ಗಿಸ್ಬೇಕು. ಮೊಬೈಲ್ ಚಾರ್ಜರಾ, ಹ್ಯಾಪಿ ಫೇಸ್ ಮಾಡಿದ್ನಪ್ಪಜ್ಜಿ. ಓಕೆ ರೆಡಿ, ಇವಾಗ ಇದನ್ನ ಹಾಕೊಳ್ಳಿ. ಓಕೆ, ಇವಾಗ ಇದು ಸೆಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟ್ರೇ, ಆ ಟ್ರೇಗೆ ಹಾಕೊಬೇಕು.
ಹಾಕ್ಕೊಳ್ಳೋಣ ಮೆತ್ತಿ. ನೀನ್ ಮಾಡ್ತೀಯ ಮಾಡಕ ಆಗಲ್ಲ ಕಡೆಯಪ್ಪಾಜಿ, ಹಾಕಿಟ್ಬಿಡ್ತೀನಿ. ಇರ್ತಾವಪ್ಪಾಜಿ ಮಧ್ಯ ಮಧ್ಯ ಮಮ್ಮಿಗೆ ಆಂಟಿಗೆ ಸರ್ಪ್ರೈಸ್, ನಾವು ಐಸ್ ಕ್ರೀಮ್ ಮಾಡೀವಿ ಅಂತ ಅನ್ನೋಣ. ರೆಡಿ ಆಯ್ತು. ಇದು ಮೇಲ್ಗಡೆ ಇದು ಉಳಿಸ್ಕೊಂಡಿದ್ವಲ್ಲ ಬಿಸ್ಕೆಟ್ ಪೌಡ್ರು, ಅದನ್ನ ಹಾಕ್ಬಿಟ್ಟು ಫ್ರೀಸರಲ್ಲಿ ಇಟ್ಕೊಳ್ಳೋದು. ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್ ಥರ ಬೇಕು ಅಂತ ಅಂದರೆ ಫ್ರೀಸರಲ್ಲಿ ಒಂದು 8-10 ಟೈಮ್ ಇಟ್ಟರೆ ಫುಲ್ ಐಸ್ ಕ್ರೀಮ್ ಆಗುತ್ತೆ. ಇಲ್ಲ ಸ್ವಲ್ಪ ಸಾಫ್ಟಾಗಿ ಕ್ರೀಮಿ ಥರ ಬೇಕು ಡೆಸರ್ಟ್ ಥರ ಅಂತ ಅಂದರೆ ಕ್ರೀಮಿ ಥರ ಬೇಕು ಅಂದರೆ ಒಂದು 2 ಅವರು ರೆಫ್ರಿಜರೇಟ್ ಮಾಡಿ ಇಟ್ಕೊಂಡ್ರೆ ಸಾಕು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ಸೊ ಇವಾಗ ನಾನು ಐಸ್ ಕ್ರೀಮ್ ಮಾಡ್ತಿದ್ದೀನಿ, ಯಾಕೆಂದರೆ ಇನ್ನು 2 ಅವರ್ ಅಂದರೆ ಮಲ್ಕೊಂಬಿಡ್ತೀವಿ ಇವಾಗ ಬೆಳಗ್ಗೆಗೆ ತಿನ್ನೋದು ಐಸ್ ಕ್ರೀಮ್ನ ಅಲ್ಲ ಪಜ್ಜಿಗಳ. ಮುದ್ಕಪ್ಪ ನೀನು ಹಾಕ್ಬೇಡಿ, ನಾವು ಹಾಕ್ತೀವಿ ರೀ. ಬೇಡಪ್ಪಜ್ಜಿ ಪ್ಲೀಸ್, ಸುಮ್ಮನೆ ಇರಪ್ಪಜ್ಜಿ, ಹಾಕಿ ಎತ್ತಿಟ್ಬಿಡೋಣ, ಟೈಮ್ ಆಗ್ಬಿಡುತ್ತೆ, ಪಾಚಿ ಮಾಡಬೇಕು ಇನ್ನ. ಮಾರ್ನಿಂಗ್ ನಿನ್ಗೆ ಸರ್ಪ್ರೈಸ್ ಮಾಡ್ತೀನಿ. ಓಕೆ, ಪೂಜೆ ಪೂಜೆ ಇದೆ ಆಂಟಿಯವ್ರ ಮನೇಲಿ. ಆಂಟಿಯವ್ರ ಮನೆ ಪೂಜೆಗೆ ಹೋಗ್ಬೇಕು. ಮೋನಿಕಾ ಆಂಟಿ, ಓ ಪಾಚಿ ಮಾಡೋಣ. ಇದಕ್ಕೆ ನಾಳೆ ಮಾಡ್ಕೊಡ್ತೀನಿ ಮಲ್ಕೋ ಅಂದ್ರಿ, ನೀವೇ ಬಿಡ್ಬೇಕಲ್ಲ. ಓಕೆ, ಆಯಿತು, ಅದೆಲ್ಲ ಸೆಟ್ ಮಾಡಿ ಇವಾಗ ಫ್ರೀಸರಲ್ಲಿ ಇಡ್ತಿದ್ದೀನಿ. ಸೊ ಇದು ಐಸ್ ಕ್ರೀಮ್ ಆಗೋಕ್ಕೆ ಇನ್ನು 8 ಬೇಕು. ಸೊ ಇವಾಗ ನಾವು ತಿಂದು ಮಲ್ಕೊತೀವಿ, ಇದನ್ನ ಬೆಳಗ್ಗೆ ತಿಂತಾರೆ. ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್ ಬಾಯ್. ಓ ಬಂತು ಬಂತು ಬಂತು, ಸಿ ಐಸ್ ಕ್ರೀಮ್ ರೆಡಿ. ಅದು ಐಸ್ ಕ್ರೀಮ್ ಇದ್ರು ಪೀಸ್ ಅಪ್ಪಾಜಿ, ನಾ ತಿಂತೀನಿ ನಂಗೆ ಕೈ. ಕೇಕ್ ತರ ತಿಂತೀನಿ. ಓಕೆ, ಇದು ಹಂಗೆ ಇರಲಿ, ತಿನ್ರಿ. ಹೆಂಗಿದೆ ಹೇಳ್ರಿ, ತಿನ್ಬಿಟ್ಟು ತಾವಪ್ಪಾಜಿ. ಮೆತ್ತಿಗೆ ಮೆತ್ತಿಗೆ ಎತ್ಕೊಡ್ ಗಟ್ಟಿ, ಹಂಗೆ ಐಸ್ ಕ್ರೀಮ್ ಅಲ್ಲ ಗಟ್ಟಿಯಾಗಿ. ನಿಂಗೆ ಎತ್ಕೊಂಡಪ್ಪಾಜಿ ನಾನು. ಸೂಪರ್ ಸೂಪರ್ ಆಗಿದೆಯಾ? ಹೆಂಗಿದ್ದು ನಿಕೋ, ಚೆನ್ನಾಗಿದ್ಯಾ? ಹ್ಯಾಪಿ, ಇಬ್ರು ಹ್ಯಾಪಿನಾ ಈಗ? ಹ್ಞೂ. ಎತ್ತಿಡ್ಲಾ?